ಕರಾವಳಿ ಭಾಗದ ರಾಜಕಾರಣಿಗಳ ಬಗ್ಗೆ ನನಗೆ ಒಂದು ರೀತಿ ಖುಷಿ ಇದೆ ಪ್ರಾಮಾಣಿಕತೆ ಒಂದು ರೀತಿ ಉಳ್ಕೊಂಡಿದ್ರೆ ಹೆಚ್ಚುವರಿಯಾಗಿ ನಿಮ್ಮ ಕರಾವಳಿ ಭಾಗದಲ್ಲಿದೆ ಅಪ್ರಿಷಿಯೇಟ್ ಮಾಡ್ತೀನಿ ಸುಮ್ಮ ಸುಮ್ಮನೆ ಯಾವುದೇ ಆರೋಪಗಳನ್ನ ಮಾಡಲ್ಲ ಆಧಾರಗಳನ್ನ ಇಟ್ಕೋತೀರಿ ಹೋರಾಟಗಳನ್ನ ಸುಮ್ಮನೆ ಮಾಡಲ್ಲ ಉದ್ದೇಶಗಳನ್ನ ಇಟ್ಕೋತೀರಿ ಗ್ಯಾರಂಟಿಗೆ ವರ್ಷಕ್ಕೆ ಐವತ್ತರವತ್ತು ಸಾವಿರ ಕೋಟಿ ಹೋಗ್ತಿದೆ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಒಂದಷ್ಟು ಜನ ಅರ್ಥ ಶಾಸ್ತ್ರಜ್ಞರು ವಾಣಿಜ್ಯೋದ್ಯಮಿಗಳು ಹೇಳುವಂಥ ವಿಷಯ ಏ ಹಂಗೆಲ್ಲ ಏನಿಲ್ಲಪ್ಪ ನಾವು ಚೆನ್ನಾಗಿದ್ದೀವಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಈ ಗ್ಯಾರಂಟಿಗಳ ಬಗ್ಗೆ ಜನ ಏನು ಹೇಳ್ತಾರೆ ಲೋಕಸಭೆಯಲ್ಲಿ ಹಾಗೆ ಈ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕಾಗಿತ್ತು ಗೆಲ್ಲಿಗೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಗ್ಯಾರಂಟಿ ಜ್ ಹೇಳಿದ್ರು ಎಮ್ ಎಲ್ ಎಲ್ ಓಟ್ ಹಾಕಿದ್ರು ಗ್ಯಾರಂಟಿ ಕೊಟ್ಟರು ಎಂ ಪಿಲಿ ವೋಟ್ ಹಾಕಬೇಕಾಗಿತ್ತು ಹಾಕ್ಲಿಲ್ಲ ಜನ ಬಟ್ ಪ್ರಾಮಾಣಿಕವಾಗಿ ಹೇಳಿ ಗ್ಯಾರಂಟಿ ಬಗ್ಗೆ ಜನ ಏನು ಹೇಳ್ತಾರೆ ನಿಮ್ಮ ಕಡೆ ಒಂದು ಜನಸಾಮಾನ್ಯರು ಈ ಮಳೆಗಾಲದ ಸೀಸನ್ ಮುಗಿಲಿ ಹ್ಞೂ ಆಮೇಲೆ ಜನ ರಾಜ್ಯ ಸರ್ಕಾರದ ಪರ ವಿರುದ್ಧ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳುವಂಥದ್ದನ್ನು ಬೀದಿ ಬೀದಿಯಲ್ಲಿ ಹೇಗೆ ಮಾತಾಡ್ತಾರೆ ಅನ್ನುವಂಥದ್ದನ್ನು ಮಾಧ್ಯಮದವರು ತಿಳಿಯಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಸರ್ಕಾರ ಬಂದ ತಕ್ಷಣ ಬೇಸಿಗೆ ಇತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಎಸ್ಪೆಷಲಿ ರೋಡು ಮತ್ತು ನೀರಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು ಇತ್ತು ಮಳೆ ಬಂತು ಮಳೆ ಬಂದಾಗ ಈಗ ಪೂರ್ತಿ ಇಡೀ ರಾಜ್ಯದ ರಸ್ತೆಗಳು ಹಾಳಾಗಿರ್ತಕ್ಕಂಥ ನಾವೆಲ್ಲರೂ ನೋಡ್ತಾ ಇದ್ದೇವೆ ಇವತ್ತು ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ತುಂಬ ಅಭಾವಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ನೀರಾವರಿಗೆ ಬೇಕಾಗಿರ್ತಕ್ಕಂಥ ಅಭಾವಗಳು ಸೃಷ್ಟಿಯಾಗಿರ್ತಕ್ಕಂಥ ಈ ಮಳೆಗಾಲದ ಸೀಸನ್ ಮುಗಿದ ನಂತರ ಇಡೀ ರಾಜ್ಯದ ಜನ ನಿಮ್ಮ ಗ್ಯಾರಂಟಿಗಿಂತ ನಮಗಿಲ್ಲಿ ಅಭಿವೃದ್ಧಿ ಮಾಡಿ ಎನ್ನುವಂಥದ್ದನ್ನು ಕೇಳತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಬೀದಿಗಿಳೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕಿದೆ ಏನು ಸಲಹೆ ಕೊಡ್ತೀರಿ ಸರ್ಕಾರಕ್ಕೆ ಯಾಕೆ ನೀನು ಇನ್ನು ಭಾಳ ಟೈಮ್ ಇದೆ ಅವ್ರಿಗೆ ಮೂರುವರೆ ವರ್ಷ ಇದೆ ಜನಗಳು ಸಹಿಸ್ಕೋಬೇಕಂದ್ರೆ ಲೈಕ್ ನಿಮ್ಮ ಪ್ರಕಾರ ಸಹಿಸ್ಕೋಬೇಕು ಅವ್ರ ಪ್ರಕಾರ ಸಮೃದ್ಧವಾಗಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಹೇಳಿಕೆ ನಿಮ್ಮ ಪ್ರಕಾರ ಕಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಈ ಕಷ್ಟ ಹೋಗಬೇಕು ಒಳ್ಳೇದಾಗಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಸಜೆಸ್ಟ್ ಮಾಡ್ತೀರಿ ನೀವು ನೋಡಿ ಕರ್ನಾಟಕದ ರಾಜ್ಯದಲ್ಲಿ ಸುಮಾರು ಒಂಬತ್ತು ಬಾರಿ ಒಂಬತ್ತು ಹದಿಮೂರು ಬಾರಿ ಹದಿಮೂರು ಬಾರಿ ಹದಿಮೂರು ಬಾರಿ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಯಾರೋ ಹೈಕಮಾಂಡಿನ ಯಾರೋ ಒಬ್ಬ ತರ್ಡ್ ಪಾರ್ಟಿ ಈ ರೀತಿಯ ಗಿಮಿಕ್ ಮಾಡಿ ರಾಜಕಾರಣದಲ್ಲಿ ಮತ್ತೆ ಎಲೆಕ್ಷನ್ಗೆ ಹೋಗಿ ಅಂತ ಹೇಳಿದಾಗ ಸಿದ್ದರಾಮಯ್ಯ ಅವರಂತಹ ತಿಳಿದಿರ್ತಕ್ಕಂಥ ರಾಜಕಾರಣಿಗಳು ಹೇಳಬೇಕಿತ್ತು ಇದು ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳತಕ್ಕಂಥದ್ದು ಒಂದು ರಾಜ್ಯ ರಾಜ್ಯವನ್ನು ಆರ್ಥಿಕವಾಗಿ ದಿವಾಳಿ ಮಾಡತಕ್ಕಂಥ ಈ ಯೋಜನೆಯನ್ನು ನಾನು ನನ್ನ ನೇತೃತ್ವದಲ್ಲಿ ಇದನ್ನು ಅನುಷ್ಠಾನ ಮಾಡಲಿ ನಾನು ಮಾಡಲಿಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಎನ್ನುವಂಥದ್ದನ್ನು ಅವತ್ತು ಹೇಳಬೇಕಾದಂಥ ವ್ಯಕ್ತಿ ಸಿದ್ದರಾಮಯ್ಯವರಾಗಿದ್ದರು ಆದರೆ ಅವತ್ತು ಸಿದ್ದರಾಮಯ್ಯವರು ಬಾಯಿ ಮುಚ್ಚಿ ಕೂತಿರುವ ಕಾರಣಕ್ಕೋಸ್ಕರ ಆ ಎಜೆಂಡವನ್ನು ಒಪ್ಪಿಕೊಂಡು ಈ ರಾಜ್ಯದಲ್ಲಿ ಮತ್ತೆ ಚುನಾವಣಾ ಪ್ರಚಾರಕ್ಕೆ ಹೋಗಿರುವ ಕಾರಣಕ್ಕೋಸ್ಕರ ಇವತ್ತು ಇದನ್ನು ಕಾಂಗ್ರೆಸ್ ಸರ್ಕಾರ ಅನುಭವಿಸಬೇಕಾಗಿರ್ತಕ್ಕಂಥ ಸ್ಥಿತಿಯಲ್ಲಿದೆ ಪ್ರಾಯಶಃ ಇದನ್ನು ಯಾವುದೇ ಒಬ್ಬ ಆರ್ಥಿಕ ಸಲಹೆಗಾರನಿಂದ ಸರಿ ಮಾಡಲಿಕ್ಕೆ ಆಗದ ಸ್ಥಿತಿಗೆ ಇವತ್ತು ರಾಜ್ಯ ಬಂದಿರತಕ್ಕಂಥದ್ದು ಇವತ್ತು ಬಾಯಿ ಮಾತಿಗೆ ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮದು ಗ್ಯಾರಂಟಿಗೆ ಹೋಗ್ತಾ ಇರತಕ್ಕಂಥದ್ದು ಬರೀ ಐವತ್ತರಿಂದ ಅರವತ್ತು ಸಾವಿರ ಅಂತೇಳಿ ನನಗೆ ನೀವು ಇನ್ಯಾವುದೋ ಒಬ್ಬ ಕಾಂಗ್ರೆಸ್ನ ಹತ್ರ ದಯವಿಟ್ಟು ಒಂದು ಲಿಖಿತವಾಗಿ ಕೇಳಿ ನೀವು ಅರವತ್ತರಿಂದ ಐವತ್ತರಿಂದ ಅರವತ್ತು ಸಾವಿರ ಕೋಟಿನೇ ಗ್ಯಾರಂಟಿಗೆ ಹೋಗ್ತಾ ಇದೆ ಅಂತ ಹೇಳುವಂಥದ್ದು ಲಿಖಿತವಾಗಿ ನಾನು ಕೊಡಿ ಅಂತೇಳಿ ಪ್ರಾಶ ನನ್ನ ಒಂದಷ್ಟು ಸರ್ಕಾರದ ಅಧಿಕಾರಿಗಳ ಮಧ್ಯೆ ನಂದು ಒಂದಷ್ಟು ವೈಯಕ್ತಿಕ ಸಂಬಂಧಗಳಿದೆ ಆ ವೈಯಕ್ತಿಕ ಸಂಬಂಧಗಳ ಮಾತುಗಳಲ್ಲಿ ಕೇಳ್ಪಟ್ಟಿರ್ತಕ್ಕಂಥ ವಿಚಾರಗಳೇನಂತೇಳಿದ್ರೆ ಕನಿಷ್ಠ ಕನಿಷ್ಠ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರದ ಅಂತರದಲ್ಲಿ ಇದಕ್ಕೆ ಖರ್ಚಾಗ್ತಾ ಇರ್ತಕ್ಕಂಥದ್ದು ಸೊ ಇವರಿಗೆ ಇದನ್ನು ಹೊಂದಾಣಿಕೆನೇ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಇವತ್ತು ನೋಡಿ ಇವತ್ತು ಗ್ಯಾರಂಟಿ ಅವತ್ತು ಎಲೆಕ್ಷನ್ ಬಂದಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ಎಲೆಕ್ಷನ್ನ ಟೈಮಲ್ಲಿ ಕಂತ ಹಾಕಿದರು ಇವತ್ತು ಎಷ್ಟು ತಿಂಗಳಾಯಿತು ಇವತ್ತಿನವ್ರಿಗೂ ಒಂದು ಕಂತ ಹಾಕ್ತಿಲ್ಲ ಅವರು ಇವತ್ತು ಸರ್ಕಾರಿ ಬಸ್ಗಳಲ್ಲಿ ನೀವು ಸರ್ಕಾರಿ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಹೋಗಿ ಕೇಳಿ ಇವತ್ತು ಕೆ ಎಸ್ ಆರ್ ಟಿ ಸಿಗೆ ಪೇಮೆಂಟ್ ಸರ್ಕಾರದಿಂದ ಎಷ್ಟು ಸಾವಿರ ಕೋಟಿ ಬಾಕಿ ಇದೆ ಇನ್ನು ನನಗೆ ನನ್ನ ಭಾವನೆ ಏನಿದೆ ಮುಂದಿನ ದಿನಗಳಲ್ಲಿ ಡೀಸಿಲ್ ಹಾಕ್ಲಿಕ್ಕೂ ಪರಿ ಚಿಂತಾಜನಕ ಸ್ಥಿತಿ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಬರುವಂಥ ಲಕ್ಷಣಗಳು ಇವತ್ತು ನಮ್ಮ ಕಣ್ಣ ಮುಂದೆ ತೋರ್ತಕ್ಕಂಥ